ಏನಣ್ಣವರು? ಯಾವ ಊರ್ನವರು? ಹೆಬ್ಬುನಳ್ಳಿ. ಏನನ್ಸತ್ತೆ ಈ ಸರಿ ಜಾತ್ರೆ? ವ್ಯಾಪಾರ ಕಮ್ಮಿ. ನೀವು ಕೊಳ್ಳಕ್ ಬಂದಿದ್ರೆ ತಗೋಣಕ್ಕೆ ಮಾರಿದ್ದ ಪಡ್ಕೊಂಬಂದಿದ್ರ? ಏನು ಹೋಗಿಲ್ಲ ಎಷ್ಟಕ್ಕೆ ಅಷ್ಟೇ ವ್ಯಾಪಾರ? ಕೆಲವು ಮಾರೇವೆ, ಕೆಲವು ಮಾರಿಲ್ಲ. ಮಾರಿಲ್ಲ. ಎಷ್ಟು ವರ್ಷದಿಂದ ಬರ್ತೀರಣ್ಣ ನೀವು ಇಲ್ಲಿ ಜಾತ್ರೆ? ಇಪ್ಪತ್ತೈದು ಮೂವತ್ತು ವರ್ಷದಿಂದ. ಅವಾಗೂ ಇವಾಗೂ ಏನನ್ನ ಬದಲಾವಣೆ ಆಗೈತ? ಬದಲಾವಣೆ ಆಯ್ತು. ಅವಾಗೆಲ್ಲ 2-3 ಸಾವಿರ ರೂಪಾಯಿ ಒಂದು ಎತ್ತುಗಳು. ಇವಾಗ 1 ಲಕ್ಷ ರೂಪಾಯಿ, 2 ಲಕ್ಷ, 3 ಲಕ್ಷ, 5 ಲಕ್ಷ, 6 ಲಕ್ಷ ತನಕ ಹೋಗ್ತಾರೆ. ಆದರೂ ವ್ಯವಸಾಯಕ್ಕೆ ಬಳಸೋರು ಕಮ್ಮಿ. ವ್ಯವಸಾಯಕ್ಕೆ ದೊಡ್ಡ ಎತ್ತು ಬಳಸ್ತಾರೆ. ಅವು ಕೆಲವು ತೀರಾ ದೊಡ್ಡ ಎತ್ತು ಅಂತ ಬಳಸಲ್ಲ. ಟ್ರ್ಯಾಕ್ಟ್ರು, ಮಿನಿ ಟ್ರ್ಯಾಕ್ಟ್ರು ಬಂದು ನಾವೆಲ್ಲ ವ್ಯವಸಾಯ ಮಾಡೋರು. ಓಕೆ. ನಿಮಗೆ ಎಷ್ಟೊತ್ತು ವರ್ಷದಿಂದ? ನೀವು ಆಲ್ಮೋಸ್ಟ್ ಅಲ್ಲಿ 20 ವರ್ಷದಿಂದ ಈ ಥರ ಜಾತ್ರೆಗಳಿಗೆ ಹೋಗೋದು ನೋಡಿರ್ತೀರ? ನಾವು ಇಲ್ಲಿ 30 ವರ್ಷದ ಜಾತ್ರೆ. ಇವರು ಇವರೇ ಒಂದು 50-60 ವರ್ಷದ ಜಾತ್ರೆ. ಯಾರು ದೊಡ್ಡಣ್ಣವರು? ನಮ್ಮ ಈ ಸರೌಂಡಿಂಗಲ್ಲಿ ಎಷ್ಟು ಜಾತ್ರೆ ನಡೀತಾವಣ ಈ ಸರೌಂಡಿಂಗ್ನಲ್ಲಿ? ಒಂದೊಂದಾಗಿ ಹೇಳಕ್ಕಾಗತ್ತ? ಹೇಳಿ ಹೇಳಿ. ಸುಬ್ರಾಯನ್ ಫಸ್ಟ್ ನಡೆಯೋದು. ಘಾಟಿ ಸುಬ್ರಹ್ಮಣ್ಯ. ಓಕೆ. ಆಮೇಲೆ ಕ್ಯಾಮೆರಳ್ಳಿ. ಕ್ಯಾಮೆರಳ್ಳಿ ಎರಡನೇದು. ಕ್ಯಾಮೆರಳ್ಳಿ, ಶಿವಗಂಗೆ, ಬುಟ್ಟೆ ಜಾತ್ರೆ, ಮೈಮರಂಗ ಜಾತ್ರೆ ಅಂತ. ಆಮೇಲೆ ಇತ್ತ ಬಡೂರಳ್ಳಿ ನಡೆಯುತ್ತೆ. ಬಡೂರಳ್ಳಿ. ತಾವರೆಕೆರೆ ನಡೆಯುತ್ತೆ. ಶಿರಾ ತಾಲೂಕು ತಾವರೆಕೆರೆ. ಇತ್ತ ಸುಗ್ರಳ್ಳಿ ನಡೆಯುತ್ತೆ. ಜಂಡೀರ್ ಮಾರಮ್ಮ ನಡೆಯುತ್ತೆ. ಮಧುಗಿರಿ ಮಾರಮ್ಮ. ಚೇಳೂರು ಮಡಬಸವಣ್ಣ ಜಾತ್ರೆ. ಚೇಳೂರು. ಇಷ್ಟು ಜಾತ್ರೆಗಳಲ್ಲಿ ತುಂಬಾ ದೊಡ್ಡದು ಜಾಸ್ತಿ ದನ ಸೇರೋದು ಅಂತಂದ್ರೆ ಜಾಸ್ತಿ ದನ ಸೇರ ಸಿದ್ಧಗಂಗೆ, ಕ್ಯಾಮೆನಹಳ್ಳಿ. ಕ್ಯಾಮೆನಹಳ್ಳಿ ಸುಬ್ರಹ್ಮಣ್ಯ ಮೂರು ಜಾಸ್ತಿ ದನ ಸೇರ್ತವೆ. ಬಡೂರಳ್ಳಿನೂ ಜಾಸ್ತಿ ಸೇರುತ್ತೆ. ರೇಟ್ ಯಾವ್ದ್ರಲ್ಲಿ ಜಾಸ್ತಿ ಹೋಗ್ತವೆ? ರೇಟು ಸುಬ್ರಹ್ಮಣ್ಯ ಘಾಟಿ, ಕ್ಯಾಮೆನಹಳ್ಳಿ, ಸಿದ್ಧಗಂಗೆ ಇವು ಮೂರಲ್ಲಿ ಜಾಸ್ತಿ ರೇಟ್. ಅಂದ್ರೆ ಚೆನ್ನಾಗಿರೋವು, ಕಾಸ್ಟ್ಲಿ ನಾವು ಬರ್ತಾವೆ ಇಲ್ಲಿ ಜಾಸ್ತಿ. ಮಾಗಡಿ ಒಳ್ಳೆ ಜಾತ್ರೆ. ದಿನೇ ದಿನೇ ಬರ್ತಾ ಕಮ್ಮಿ ಆಗ್ತಾನೆ ಐತೆ ದನ ಸಾಕೋರು. ಕಮ್ಮಿ ಆಗ್ತಾನೆ. ಸಾಕಾರ ಇಲ್ಲ ನಮ್ಮ ಸರೌಂಡಿಂಗ್ ಅಂತೂ. ನಮ್ದೆಲ್ಲ ಇಂಡಸ್ಟ್ರಿಯಲ್ ಆಗ್ಬಿಟ್ಟೈತೆ. ಹೌದು. ಅದ್ ಕಡೆಗೆಲ್ಲ ಕಮ್ಮಿ. ಇದು ಈ ನಮ್ಮಲ್ಲಿ ನಮ್ಮ ಈ ಕರ್ನಾಟಕ ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದವರು, ಈ ಕೋಲಾರ, ಚಿಕ್ಕಬಳ್ಳಾಪುರ, ಈ ಹಳ್ಳಿಕಾರ ಬಿಟ್ಟರೆ ಬೇರೆ ಯಾವೂ ಸಾಕಲ್ಲ. ಹಳ್ಳಿಕಾರ ಅಲ್ಲ, ಅದು ಬಿಟ್ಟು ಬೇರೆ ಯಾವೂ ಸಾಕೋದೇ ಇಲ್ಲ. ಇನ್ನು ಆ ಕಡೆ ದಾವಣಗೆರೆ ಆ ಕಡೆ ದಾಟಿ ಹೋದ್ರೆ ಬೇರೆ ಜಾತಿ ಬರ್ತದೆ. ಕಿಲಾರಿ, ಬೇರೆ ಬೇರೆ ಅಮೃತ ಮಹಲ್. ಅಮೃತ ಮಹಲ್ ಅವೆಲ್ಲ ಬೇರೆ ಸಾಕ್ತಾರೆ. ಕಿಲಾರಿ ಅಂದ್ರೆ ಸ್ವಲ್ಪ ದಪ್ಪ ಬರ್ತದೆ. ಕಿಲಾರಿ ದಪ್ಪ. ದಪ್ಪ ಕಾಲ್ಮಠ. ದಪ್ಪ ದಪ್ಪ. ಇದು ಹಳ್ಳಿಕಾರು ಕೊಳ್ಳು ಕೊಳ್ಳುದ್ದ ಗಂಜಟ್ಟಿರಲ್ಲ. ಅಂದ್ರೆ ಕೆಲ್ಸಕ್ಕೆ ಸರಿ ಹಳ್ಳಿಕಾರು. ನಮ್ಗೆ ಹಳ್ಳಿಕಾರು ಐಟೆತ್ತು ನಮ್ಗೆ ಇಲ್ಲಿ ಕೇಳೋದು ಬೆಳಿಜ ಹಳ್ಳಿಕಾರು. ಹೌದೌದು. ಈ ಗುಜ್ಮಾವನು ಕಿಲಾರಿ ಅಮೃತ ಮಹಲ್ ಬೆಳೆಯಲ್ಲ ಹೆಚ್ಚಾಗಿ. ಅವೇಂದ್ರು ಅಗಲ ಬರ್ತವೆ ನೋಡಿ. 85 ಹೇಳ್ರಿ.